ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತಿನ ರೆಸಿಪಿ, ನಾವು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಹೇಗೆ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು. ಅಂದರೆ ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ಆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 2 ಅವರು ಮಾವಿನಕಾಯಿ ನೆಂದರೆ ಸಾಕು, ನಾವು ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು 1.5 ಕಿಲೋ ಅಷ್ಟು ಮಾವಿನಕಾಯಿನ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆ. ನೋಡಿ, ನಾನು ಈ ಥರ ಮಾವಿನಕಾಯಿ ನನಗೆ ಸಿಕ್ಕಿದೆ. ನಿಮ್ಗೆ ಯಾವ ಥರ ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೆ ನೀವು ಚೂಸ್ ಮಾಡ್ತೀರೋ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೋಡಿ, ನಾನು ಈಗ 1.5 ಕಿಲೋ ಅಷ್ಟು ತೊಗೊಂಡಿದ್ದೀನಿ. ಈಗ ಅದನ್ನು ತೊಳೆಯೋದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೋಡಿ, ನಾವು ಈಗ ಏನು ಮಾಡಬೇಕಂದ್ರೆ, ಚಾಕುನ ಯಾವಾಗಲೂ ನೀವು ಉಪ್ಪಿನಕಾಯಿ ಮಾಡುವಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ತೊಗೋಬೇಕಾಗುತ್ತೆ. ಯಾಕಂದರೆ ನಾವು ಏನೇನೋ ಕಟ್ ಮಾಡಿರ್ತೀವಲ್ಲ, ಆ ಸ್ಮೆಲ್ಲು ಉಪ್ಪಿನಕಾಯಿಗೆ ಬರುತ್ತೆ. ಹಾಗಾಗಿ ಚಾಕುನ ಚೆನ್ನಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ತೊಗೊಂಬರ್ಬೇಕಾಗತ್ತೆ. ನೋಡಿ, ಈ ಥರ ಮಾವಿನಕಾಯಿ ತೊಗೊಂಡು ಇದ್ರದ್ದು ತೊಟ್ಟಿರುತ್ತಲ್ಲ, ನೋಡಿ ಈ ಥರ ತೊಟ್ಟಿರುತ್ತಲ್ಲ, ಅದನ್ನು ನಾವು ಕಟ್ ಮಾಡಿ ಆಮೇಲೆ ಇದನ್ನು ತೊಳ್ಕೋಬೇಕು. ಕಟ್ ಮಾಡಿ ಒಂದು 10 ನಿಮಿಷ ನೀರಲ್ಲಿ ಹಾಕ್ಬಿಡ್ಬೇಕು. ಅದ್ರ ಮೇಲೆ ಒಂಥರ ಅಂಟಂಟಿರುತ್ತಲ್ಲ, ಅವಾಗ ಅದೆಲ್ಲ ಹೋಗುತ್ತೆ. ನೋಡಿ, ಈ ಥರ ತೊಟ್ಟನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ನಾವು ಎಲ್ಲನೂ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಕ್ಲೀನಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದ್ರ ಮೇಲೆ ಇರೋ ಗಲೀಜೆಲ್ಲ ಹೋಗಿದೆ. ನೋಡಿ, ಇದೇ ಥರ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನಾವು. ಅದ್ರ ಮೇಲೆ ಅಂಟಂಟಿರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ತೆಗೆದು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಈ ಮಾವಿನಕಾಯಿನ ನಾವು ಯಾವುದಾದ್ರು ಒಂದು ಡ್ರೈ ಕ್ಲಾತ್ ಇಟ್ಕೊಂಡು ಇದನ್ನು ಕ್ಲೀನಾಗಿ ಒರೆಸ್ಕೋಬೇಕು. ಡ್ರೈ ಆಗೋ ಥರ ಒರೆಸ್ಕೋಬೇಕು. ಯಾಕಂದರೆ ಉಪ್ಪಿನಕಾಯಿ ಹಾಕುವಾಗ ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ. ನೋಡಿ, ನಾನು ಈ ಥರ ಒಂದು ಕಿಚನ್ ಟವಲ್ ತೊಗೊಂಡಿದ್ದೀನಿ. ಅದರಲ್ಲಿ ಮಾವಿನಕಾಯಿನ ನೀಟಾಗಿ ಸ್ವಲ್ಪನೂ ನೀರು ಇಲ್ಲದಿರೋ ಥರ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಒರೆಸ್ಕೊಂಡು ಇದನ್ನು ಒಂದು ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇದೇ ಥರ ನಾವು ಎಲ್ಲನೂ ನೀಟಾಗಿ ಒರೆಸ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಒರೆಸ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ನೀರು ಇರಬಾರ್ದು. ಈಗ ಒಂದು ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದೀನಿ. ಈಗ ಮಾವಿನ ಹಣ್ಣನ್ನ, ಮಾವಿನಕಾಯಿನ ಕಟ್ ಮಾಡೋಕ್ಕೆ ಶುರು ಮಾಡೋಣ. ನಾ ಹೇಳ್ದಂಗೆ ಮೊದಲು ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ ಚಾಕುನ ತೊಳೆದು. ನೋಡಿ, ಮಾವಿನಕಾಯಿ ತೊಗೊಂಡಿದ್ದೀನಿ. ಈಗ ಈ ಥರ ನಾವು ಕಟ್ ಮಾಡಿ ತಗೊಳ್ಳೋಣ. ನೋಡಿ, ಇದೇ ಥರ ಎಲ್ಲನೂ ಕಟ್ ಮಾಡಿ ತಗೊಳ್ಳೋಣ ನಾವು. ನೋಡಿ, ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಪೀಸ್ನ ಆ ಥರ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ದೊಡ್ಡದು ಬೇಕಾ ಅಥವಾ ಸ್ವಲ್ಪ ಸಣ್ಣ ಸಣ್ಣ ಬೇಕಾ ನೋಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇವತ್ತು ಈ ಥರ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೇ ಥರ ನಾವು ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ, ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ, ದೊಡ್ಡ ಪಾತ್ರೆ. ನೀವು ನಿಮ್ಮ ಹತ್ರ ಪಿಂಗಾಣಿ ಅಥವಾ ಗಾಜಿನ ಪಾತ್ರೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಅದು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನನ್ನ ಹತ್ರ ಅಷ್ಟು ದೊಡ್ಡದು ಇಲ್ಲ, ಹಾಗಾಗಿ ಪಾತ್ರೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನಾನು ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಇದ್ರೆ 1/4 ಕಪ್ಪಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ನೋಡಿ, ಕಲ್ಲುಪ್ಪು ತೊಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕಲ್ಲುಪ್ಪು ಇಲ್ಲ ಅಂದರೆ ನೀವು ಪುಡಿ ಉಪ್ಪನ್ನು ಯೂಸ್ ಮಾಡ್ಕೋಬೋದು. ಪುಡಿ ಉಪ್ಪು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ, ಯಾಕಂದರೆ ಅದು ತುಂಬಾ
ಉಪ್ಪಾಗುತ್ತೆ. ಕಲ್ಲುಪ್ಪಲ್ಲಿ ಅಷ್ಟೊಂದು ಉಪ್ಪು ಅನ್ಸಲ್ಲ, ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡಿ. ನೀವು ಪೌಡರ್ ಉಪ್ಪು ಯೂಸ್ ಮಾಡಬೇಕಾದ್ರೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಬಿಡೋಣ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ನಾವು ಒಂದು ಗಂಟೆ, ಅಟ್ಲೀಸ್ಟ್ 1-2 ಗಂಟೆಗಳ ಕಾಲ ನಾವು ಹಾಗೆ ಮುಚ್ಚಿಡಬೇಕಾಗತ್ತೆ. ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ 1 ಅವರ್ ಆದರೂ ಇದನ್ನು ಉಪ್ಪಲ್ಲಿ ಹಾಕಿ ಹಾಗೆ ಮುಚ್ಚಿಡಬೇಕು. ಈಗ ಈ ಉಪ್ಪಿನಕಾಯಿ ಮಾಡೋದಕ್ಕೆ ನಾವು ಇದನ್ನು ವಾರಗಟ್ಟಲೆ ಉಪ್ಪಲ್ಲಿ ನೆನೆಸಿಡಬೇಕನ್ನೋ ಅವಶ್ಯಕತೆ ಇಲ್ಲ, ಮತ್ತು ಬಿಸಿಲಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಎಲ್ಲ ಉಪ್ಪಿನಕಾಯಿ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು 3 ದಿನ ಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ತೋರಿಸ್ತೀನಿ ರೀ. ಈಗ 1 ಅವರ್ ಇದನ್ನು ನಾವು ರೆಸ್ಟಲ್ಲಿ ಬಿಡೋಣ. ನೋಡಿ, ಇಲ್ಲಿ ನಾನು 1/4 ಕಪ್ಪಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ದೊಡ್ಡ ಸಾಸಿವೆ ತೊಗೊಂಡಿದ್ದೀನಿ. ಉಪ್ಪಿನಕಾಯಿಗೆ ಈ ಸಾಸಿವೆ ಹಾಕ್ಕೊಂಡ್ರೇ ಟೇಸ್ಟ್ ಆಗಿರುತ್ತೆ. ನೋಡಿ, 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಸಮಾಧಾನವಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ನಾವು ಗಡಿಬಿಡಿಯಲ್ಲಿ ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು, ನಿಧಾನವಾಗಿ ಸ್ಲೋ ಆಗಿ ಹುರ್ಕೋಬೇಕು. ಆಗಲೇ ಉಪ್ಪಿನಕಾಯಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಎಲ್ಲ ಕಡೆ ಈವನ್ ಆಗೋ ಥರ ನಾವು ಸಾಸಿವೆನ ಫ್ರೈ ಮಾಡ್ಕೊಂಡು ತಗೋಬೇಕು. ಮತ್ತು ಗಡಿಬಿಡಿಯಲ್ಲಿ ಹೈ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬಾರ್ದು. ಮತ್ತು ಇದು ಸಾಸಿವೆಗಳೆಲ್ಲ ಸಿಡಿಬೇಕು. ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ. ಇದನ್ನು ಹುರ್ದ್ಕೊಂಡು ತಗೊಳ್ಳೋಣ. ನೋಡಿ, ಈಗ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಸ್ಟೌ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಆರಕ್ಕಿಡೋಣ. ನೋಡಿ, ಸಿಡಿತಾ ಇದೆ, ಕಾಣಿಸ್ತಾ ಇದೆ ನಿಮಗೆ ಸಾಸಿವೆ? ಈಗ ಇದನ್ನು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು 1/4 ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಮೆಂತ್ಯ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನೋಡಿ, 1/4 ಕಪ್ಪು ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಮೆಂತ್ಯ ಕಡಿಮೆ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ನಾನು ಕಡಿಮೆನೇ ತೊಗೊಂಡಿದ್ದೀನಿ. ಇದನ್ನು ನಾವು ಸೇಮ್ ಪ್ರೊಸೀಜರಲ್ಲೇ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ಮೆಂತ್ಯದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಮತ್ತು ವಾಸನೆ ಗಮ್ ಅಂತ ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು, ತುಂಬ ಕಪ್ಪು ಮಾಡ್ಕೋಬಾರ್ದು. ಇದನ್ನು ನಾವು ಕಲರ್ ಚೇಂಜ್ ಆಗಿಬಿಡುತ್ತೆ, ಹಾಗಾಗಿ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಅಂತ. ತುಂಬಾ ಸೀಸ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ತುಂಬ ಡಾರ್ಕಾಗಿ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಬೇಡ, ಅದು ಸೀದೋಗುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದನ್ನು ನಾವು ಆರಿಸ್ಕೊಳ್ಳೋಣ. ಎರಡನ್ನು ಸಾಸಿವೆನೂ ಮತ್ತು ಮೆಂತ್ಯನೂ ಆರಿಸ್ಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಬರೋಣ. ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ತರಿ ತರಿಯಾಗೆ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಈಗ ಪೌಡ್ರ್ ಮಾಡ್ಕೊಂಬರೋಣ. ನೋಡ್ರಿ, ಪೌಡ್ರ್ ಮಾಡೋಕ್ಕೆ ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರು ಚೆನ್ನಾಗಿ ಡ್ರೈ ಆಗಿರಬೇಕು, ಅದರಲ್ಲಿ ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಒಂದ್ಸಲ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ನೋಡಿ, ನೀಟಾಗಿದೆ. ಈಗ ಇದನ್ನು ಅದಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ. ಈಗ ನೋಡಿ, ನಾನು ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈ ಥರ ಇರಬೇಕು, ತುಂಬ ನೈಸಾಗಿ ನಾವು ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ತರಿ ತರಿನೇ ಇರಬೇಕು. ನೋಡಿ, ಕೈಯಲ್ಲಿ ಹಿಡಿದಾಗ ಹೀಗಿರಬೇಕು. ಈಗ ಏನು ಮಾಡಬೇಕಂದ್ರೆ, ನಾನಿಲ್ಲಿ 1/4 ಕಪ್ಪಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ತುಂಬಾ ಖಾರ, ಹಾಗಾಗಿ ನಾನು 1/4 ಕಪ್ ತೊಗೊಂಡಿದ್ದೀನಿ. ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು 1/4 ಕಪ್ಪಷ್ಟು ತೊಗೋಬೋದು. ಇದು ತುಂಬ ಖಾರ ಇರೋದರಿಂದ ನಾನು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ಸ್ಪೂನಷ್ಟು ಹಿಂಗೆ ತೊಗೋಬೇಕಾಗತ್ತೆ. ನೀವು ಗಟ್ಟಿ ಹಿಂಗಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಪೌಡರ್ ಆದರೂ ಯೂಸ್ ಮಾಡ್ಕೋಬೋದು. ನೋಡಿ, ಈಗ
ಒಂದೂವರೆ ಅವರ್ ಆಗಿದೆ ನಾನು ಮಾವಿನಕಾಯಿನ ನೆನೆಸಿಟ್ಟು. ಈಗ ಏನು ಮಾಡಬೇಕಂದ್ರೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಹಾಕಿರೋ ಉಪ್ಪೆಲ್ಲ ಎಲ್ಲ ಕಡೆ ಚೆನ್ನಾಗಿ ಹಿಡಿಬೇಕಲ್ಲ, ಹಾಗಾಗಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ್ಮೇಲೆ ನೋಡಿ, ನಾನು ತಗೊಂಡಿದ್ನಲ್ಲ ಚಿಲ್ಲಿ ಪೌಡರು, ಅದನ್ನು ಇದ್ರ ಮೇಲೆ ಹೀಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ಇಂಗು ಪೌಡ್ರನ್ನ ಹಾಕ್ಕೊಳ್ಳೋಣ. ನೋಡಿ, ಇಂಗು ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಈ ಸಾಸಿವೆ ಮತ್ತು ಮೆಂತ್ಯನ, ಅದ್ರ ಪೌಡ್ರು ಇದ್ರ ಮೇಲೆ ಹೀಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1/2 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈಗ ಒಗ್ಗರಣೆ ಕೊಡೋಣ ಉಪ್ಪಿನಕಾಯಿಗೆ. ನೋಡಿ, ನಾನಿಲ್ಲಿ 1/2 ಕಪ್ಪಷ್ಟು ಎಣ್ಣೆನ ತಗೊಂಡಿದ್ದೀನಿ. ನಿಮಗೆ ಎಣ್ಣೆ ಏನಾದರೂ ಜಾಸ್ತಿ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಉಪ್ಪಿನಕಾಯಿಗೆ ಉಪ್ಪು ಮತ್ತು ಎಣ್ಣೆನೇ ಪ್ರಿಸರ್ವೇಟಿವ್, ಬೇರೆ ನಾವು ಬೇರೆ ಯಾವುದು ಹಾಕಲ್ಲ. ಹಾಗಾಗಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ತುಂಬ ದಿನ ಹಾಳಾಗದೆ ಹಾಗೆ ಇರುತ್ತೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಗಿತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ನೋಡಿ, ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ಟೌನ ಆಫ್ ಮಾಡ್ತೀನಿ. ಮತ್ತು ಇಲ್ಲಿ 1 ಟೇಬಲ್ಸ್ಪೂನಷ್ಟು ಖಾರದ ಪೌಡರ್ ತಗೊಂಡಿದ್ದೀನಿ, ಚಿಲ್ಲಿ ಪೌಡರು. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ಟೌನ ನಿಲ್ಲಿಸ್ಬಿಟ್ಟೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಸಿ ಇರುವಾಗಲೇ ಇದ್ರ ಮೇಲೆ ನಾವು ಹೀಗೆ ಹಾಕೋಬೇಕಾಗತ್ತೆ. ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋಂಗೆ ಇದ್ರ ಮೇಲೆ ಹೀಗೆ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲನೂ. ಇದು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಉಪ್ಪಿನಕಾಯಿ. ನಾವು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ಮದುವೆಗಳಲ್ಲೆಲ್ಲ ಇನ್ಸ್ಟೆಂಟಾಗಿ ಮಾಡ್ತಾರಲ್ಲ, ಅದೇ ಥರ ಇದನ್ನು ನಾವು ಬಿಸಿಲಿಗೆ ಇಡಬೇಕನ್ನೋ ಅವಶ್ಯಕತೆ ಇಲ್ಲ. ಆದರೆ ಇದನ್ನು 3 ದಿನ ನೀವು ಹೀಗೇ ಒಗ್ಗರಣೆ ಮಾಡಿ ಮುಟ್ಟದೇನೆ ಹೀಗೆ ಕ್ಲೋಸ್ ಮಾಡಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ತುಂಬ ಚೆನ್ನಾಗಿ ನಿಮಗೆ ನೆಂದಿರುತ್ತೆ. ಉಪ್ಪು ಮತ್ತು ಎಣ್ಣೆ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ, ಮತ್ತು ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರುತ್ತೆ. ಆವಾಗ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಾನು ನಿಮಗೆ ತೋರಿಸ್ತೀನಿ. ನೋಡಿ, ರೆಡಿಯಾಗಿದೆ ನಮ್ಮ ಇನ್ಸ್ಟೆಂಟಾಗಿ ಮಾಡಿರೋ ಮಾವಿನಕಾಯಿ ಉಪ್ಪಿನಕಾಯಿ. ಇದು ನಾವು ಇದೇ ಮೆಜರ್ಮೆಂಟಲ್ಲಿ ಮಾಡಿ ನಿಮಗೆ ಪಕ್ಕಾ ಇದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ 5 ದಿನ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈ ಥರ ಆದರೆ ನಾವು ಮಾಡಿರೋ ಉಪ್ಪಿನಕಾಯಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದನ್ನು ನಾವು ಒಂದ್ಸಲ ನೀಟಾಗಿ ಒಣಗಿರೋ ಇದನ್ನು ತಗೋಬೇಕು, ಸೌಟ್ನ ಅಥವಾ ಚಮಚನ ತಗೋಬೇಕು, ಒದ್ದೆ ಇರೋವಂಥದ್ದು ತಗೋಬಾರ್ದು. ನೋಡಿ, ಹೀಗೆ ನೀಟಾಗಿ ಕೆಳಗಡೆಯಿಂದ ಒಂದ್ಸಲ ಮೇಲ್ಗಡೆ ಹೀಗೆ ತಳದಿಂದ ನೀವು ಎತ್ಕೋಬೇಕು, ಯಾಕಂದರೆ ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ. ಹಾಗಾಗಿ ಹೀಗೆ ಒಂದು ಸೈಡಿಂದ ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದು ತಕ್ಷಣಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದು ತಕ್ಷಣಕ್ಕೂ ಯೂಸ್ ಮಾಡ್ಕೋಬೋದು. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಉಪ್ಪಿನಕಾಯಿ. ಆದರೆ ಇದು ಈ ಎಣ್ಣೆಯಲ್ಲಿ ಮತ್ತು ಉಪ್ಪಲ್ಲಿ ನೆಂದಷ್ಟು ಟೇಸ್ಟ್ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿ ಮನೆಯಲ್ಲಿ ನಾವು
ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಾವು ಒಂದು ಏರ್ ಟೈಟ್ ಗಾಜಿನ ಬಾಟ್ಲ್ ಅಥವಾ ಜಾಡಿಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಈ ಸ್ಟೀಲ್ ಪಾತ್ರೆಲೆಲ್ಲ ನಾವು ಇಡಬಾರ್ದು, ಯಾಕಂದರೆ ಇದು ರಸ್ಟ್ ಹಿಡಿದ್ಬಿಡುತ್ತೆ. ಹಾಗಾಗಿ ನಿಮ್ಮ ಹತ್ರ ಗಾಜಿನ ಪಾತ್ರೆ ಇಲ್ಲ ಅಂದಾಗ ನೀವು ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ.